ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ನಾನು ನಿಮ್ಮ ಮಹೇಶ್ ಕೆ ಎಸ್. ಹಿಂದಿನ ವಿಡಿಯೋಗಳಲ್ಲಿ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರೇಷನ್, ನಾವು ಡಿಫ್ರೆಂಟ್ ಪಾರ್ಟ್ಸನ್ನು ನೋಡಿದ್ವಿ. ಸೊ ಅಲ್ಲಿ ನಿಮಗೆ ಪೈ ಚಾರ್ಟ್ ಆಗಿರ್ಬೋದು, ಅಥವಾ ಲೈನ್ ಚಾರ್ಟ್ ಆಗಿರ್ಬೋದು, ಅಥವಾ ಟ್ಯಾಬ್ಯುಲರ್ ಡಾಟಾ ಆಗಿರ್ಬೋದು, ಅಥವಾ ಕ್ಯಾಸ್ಲೆಟ್ ಡಿ ಐ, ಒಂದು ಎರಡು ಪಾರ್ಟ್ಗಳಲ್ಲಿ ನೋಡಿದ್ವಿ. ಸೊ ಯಾವ ರೀತಿ ಪ್ಯಾರಾಗ್ರಾಫನ್ನು ನಾವು ಸಾಲ್ವ್ ಮಾಡ್ತಾ ಹೋಗಬೇಕು ಅಂತ. ಸೊ ಇವತ್ತಿನೂ ಕೂಡ ಪಾರ್ಟ್ 3 ಆಗಿರುತ್ತೆ ಕ್ಯಾಸ್ಲೆಟ್ ಡಿ ಐ. ಸೊ ಇಲ್ಲೂ ನಿಮಗೆ ಯಾವುದೊಂದು ಪ್ಯಾರಾಗ್ರಾಫ್ ಕ್ವಶನ್ಸ್ ಕೊಟ್ಟಿರ್ತಾರೆ, ಅದನ್ನು ನೀವು ಅನಲೈಸ್ ಮಾಡಿ ಸಾಲ್ವ್ ಮಾಡಬೇಕಾಗತ್ತೆ, ಅಥವಾ ಅದರ ಬೇಸ್ ಮೇಲೆ ನಿಮಗೆ ಸೆಟ್ ಆಫ್ 5 ಕ್ವಶನ್ಸ್ ಇರುತ್ತೆ. ಸೊ ಆ 5 ಕ್ವಶನ್ಸ್ ಹಾಗಾದರೆ ನೋಡ್ತಾ ಹೋಗೋದಾದರೆ, ಸೊ ಅದು ನಿಮಗೆ ಕ್ಯಾಸ್ಲೆಟ್ ಡಿ ಐ ಬೇಸ್ ಮೇಲೆ ಇವತ್ತಿನ ಕ್ವಶನ್ಸ್ ಆಗಿರುತ್ತೆ. ಸೊ ಹಾಗಾದರೆ ಡೈರೆಕ್ಟಾಗಿ ಕ್ವಶನ್ಸಿಗೆ ಮೂವ್ ಆಗೋದಾದರೆ, ನಿಮಗೆ ಗೊತ್ತಿದೆ ನೀವು ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಸ್ ಮಾಡ್ತಾ ಇದ್ದೀರಾ ಅಂದರೆ, ಸೊ ಟೇಬಲ್ ನಿಮಗೆ 2 to 20 ಗೊತ್ತಿರಲೇಬೇಕಾಗತ್ತೆ. ಸ್ಪೀಡ್ ಇನ್ ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಇರಬೇಕು, ನೀವು ಮಲ್ಟಿಪ್ಲಿಕೇಶನ್ ಆಫ್ 2 digit ಮತ್ತು 3 digit ಇರಬೇಕಾಗತ್ತೆ, ಅಥವಾ ಡಿವಿಷನ್ ಬೈ 5 25 ಗೊತ್ತಿರಬೇಕು, ಕ್ಯಾಲ್ಕುಲೇಷನ್ ಆಫ್ ಪರ್ಸೆಂಟೇಜ್ಗಳು ಗೊತ್ತಿರಬೇಕಾಗತ್ತೆ, ರೇಷಿಯೋ ಕ್ಯಾಲ್ಕುಲೇಷನ್ ಗೊತ್ತಿರಬೇಕಾಗತ್ತೆ, ಕ್ಯಾಲ್ಕುಲೇಷನ್ ಆಫ್ ಆವರೇಜಸ್ ಗೊತ್ತಿರಬೇಕಾಗತ್ತೆ. ಯಾಕಂದರೆ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಸಲ್ಲಿ ನಿಮಗೆ ಕ್ವಶನ್ಸ್ ಕೇಳುವಂಥದ್ದು ಬೇಸ್ಡ್ ಆನ್ ಪರ್ಸೆಂಟೇಜ್ ಆಗಿರುತ್ತೆ, ಬೇಸ್ಡ್ ಆನ್ ರೇಷಿಯೋ ಆಗಿರುತ್ತೆ, ಅಥವಾ ಬೇಸ್ಡ್ ಆನ್ ಆವರೇಜಸ್ನ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಇದು ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ಗಳು ಗೊತ್ತಿರಲೇಬೇಕಾಗತ್ತೆ. ಹಾಗಾದರೆ ಡೈರೆಕ್ಟಾಗಿ ಇವತ್ತು ಕ್ವಶನ್ಸ್ಗೆ ಮೂವ್ ಆಗ್ತಾ ಹೋಗೋಣ. ಸೊ ಕ್ವಶನ್ಸ್ ಈ ರೀತಿ ಇದೆ. ಡೈರೆಕ್ಷನ್, ಸ್ಟಡಿ ದಿ ಫಾಲೋವಿಂಗ್ ಇನ್ಫಾರ್ಮೇಷನ್ ಕೇರ್ಫುಲ್ಲಿ ಆ್ಯಂಡ್ ಆನ್ಸರ್ ದಿ ಕ್ವಶನ್ಸ್ ಗಿವನ್ ಬಿಸೈಡ್. ಸೊ ಯಾವುದೋ ಒಂದು ನಿಮಗೆ ಪ್ಯಾಸೇಜ್ ಕೊಟ್ಟಿದ್ದಾರೆ, ಅಥವಾ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಅದನ್ನು ಓದ್ಬಿಟ್ಟು ನೀವೇನು ಮಾಡಬೇಕು, ಅದನ್ನು ಸಾಲ್ವ್ ಮಾಡ್ಕೊಳ್ತಾ ಹೋಗಬೇಕು. ಸೊ ದೆರ್ ಆರ್ 3 tiffin centers ಅಂತ ಹೇಳಿದ್ದಾರೆ. ಸೊ 3 tiffin centers ಇದೆ, ಅದನ್ನು ಎಕ್ಸ್ ವೈ ಝಡ್ ಅಂತ ಹೇಳ್ತಾ ಇದ್ದಾರೆ. ಸೊ 3 tiffin centers ಇದೆ, ಅದರಲ್ಲಿ ಎಕ್ಸ್ ವೈ ಝಡ್ಡಲ್ಲಿ ನಿಮಗೆ ಏನೋ ಇನ್ಫಾರ್ಮೇಷನ್ ಹೇಳಿರ್ತಾರೆ. ಹಾಗಾದರೆ ಆ 3 tiffin centers ಯಾವುದ್ಯಾವುದು ಅಂದರೆ ಎಕ್ಸ್ ವೈ ಮತ್ತು ಝಡ್. ದಿ ಆವರೇಜ್ ನಂಬರ್ ಆಫ್ ಪೀಪಲ್ ವರ್ಕಿಂಗ್ ಇನ್ ಎಕ್ಸ್ ಆ್ಯಂಡ್ ವೈ ಈಸ್ 265. ಸೊ ಎಕ್ಸ್ ಮತ್ತು ವೈಯಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಆವರೇಜ್ ನಂಬರ್ ಆಫ್ ಪೀಪಲ್ ಹೇಳಿರುವಂಥದ್ದವರು ಎಷ್ಟಿದ್ದಾರೆ, 265 ಇದ್ದಾರೆ. ಟೋಟಲ್ ಅಲ್ಲ, ಟೋಟಲ್ ನೀವು ಮಾಡ್ಕೊಳ್ಬೇಕಾಗತ್ತೆ, ಅವರು ಕೊಡ್ತಾ ಇರುವಂಥದ್ದು ಆವರೇಜ್ ಕೊಟ್ಟಿದ್ದಾರೆ. ನೆಕ್ಸ್ಟು ಅದೇ ರೀತಿ ಆವರೇಜ್ ನಂಬರ್ ಆಫ್ ಪೀಪಲ್ ವರ್ಕಿಂಗ್ ಇನ್ ವೈ ಆ್ಯಂಡ್ ಝಡ್ ಈಸ್ 295. ಸೊ ವೈ ಮತ್ತು ಝಡ್ಡಿಂದ 295 ಇದ್ದಾರೆ, ಎಕ್ಸ್ ಆ್ಯಂಡ್ ವೈಯಿಂದ 265 ಇದ್ದಾರೆ. And the average number of people working in X and Z is 310. So, X ಮತ್ತು Z ಇಂದ 310 ಇದ್ದಾರೆ. ಸೊ ನಿಮಗೆ ಇದೆಲ್ಲವೂ ಕೂಡ ಆವರೇಜು, ನೀವು ಬೇಸ್ಡ್ ಆನ್ ದಟ್ ಟೋಟಲನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ರೇಷೋ ಆಫ್ ಮೇಲ್ ಫಿಮೇಲ್ ಹೇಳಿದ್ದಾರೆ. ಸೊ ಬಿಫೋರ್ ದ್ಯಾಟ್ ರೇಷೋ ಆಫ್ ಮೇಲ್ ಫಿಮೇಲ್ ಮಾಡೋದಕ್ಕೂ ಮೊದಲು ನೀವು ಇದನ್ನು ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಎಕ್ಸ್ ಆ್ಯಂಡ್ ವೈ ಟೋಟಲ್ ಎಷ್ಟು, ಅಥವಾ ಎಕ್ಸ್ ಎಷ್ಟು, ವೈ ಎಷ್ಟು, ಝಡ್ ಎಷ್ಟು ಅನ್ನೋದು ಟೋಟಲ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನೀವು ಮೇಲ್ ಫಿಮೇಲನ್ನು ಮಾಡ್ಬೋದು. ಸೊ ಹಾಗಾಗಿ ನೀವು ಎಕ್ಸಾಮಲ್ಲೂ ಅಷ್ಟೇ ಕಂಪ್ಲೀಟ್ ಕ್ವಶನ್ಸನ್ನ ಒಂದ್ಸಲ ಓದಕ್ಕೆ ಹೋಗ್ಬಿಡಿ, ಕ್ವಶನ್ಸ್ ಓದ್ಕೊಳ್ಳಿ ಫಸ್ಟು. ಸೊ ನೀವು ಏನು ಓದ್ತೀರೋ ಅದ್ರ ಪ್ರಕಾರ ಏನು ಸ್ಟೇಟ್ಮೆಂಟ್ ಬರುತ್ತೆ ಅದನ್ನು ಸಾಲ್ವ್ ಮಾಡ್ಕೊಳ್ತಾ ಹೋಗಿ. ಸೊ ಕಂಪ್ಲೀಟ್ ಕ್ವಶನ್ಸ್ ಓದ್ತಾ ಇದ್ರೆ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ, ಹಾಗಾಗಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೋ ಆ ಸ್ಟೇಟ್ಮೆಂಟನ್ನು ಓದಿ ಬರ್ಕೊಳ್ತಾ ಹೋಗಿ. ಸೊ ಕ್ಯಾಲ್ಕುಲೇಷನ್ಸ್ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿ ನೋಡೋದಾದರೆ 3 tiffin centers ಎಕ್ಸ್ ವೈ ಝಡ್ ಇದೆ, ಆವರೇಜ್ ನಂಬರ್ ಆಫ್ ಪೀಪಲ್ ವರ್ಕಿಂಗ್ ಇನ್ ಎಕ್ಸ್ ಆ್ಯಂಡ್ ವೈ ಈಸ್ 265. ಸೊ ಹಾಗಾದರೆ ಎಕ್ಸ್ ಮತ್ತು ವೈ ಇಬ್ಬರ ಆವರೇಜ್ 265 ಇದೆಯಂತೆ. ಹಾಗಾದರೆ ಟೋಟಲಿಗೆ ನಾನು ಏನು ಮಾಡಬೇಕು, ಅದನ್ನು 265 into 2 ಮಾಡಿದರೆ ನನಗೆ ಟೋಟಲ್ ಸಿಗುತ್ತೆ. ಸೊ 5 2s are 10 0, 1 carry 6 2s are 12 plus 1, 13 3 1 carry, ನೆಕ್ಸ್ಟ್ 2 2s are 4 plus 1 5. ಹಾಗಾದರೆ ಎಕ್ಸ್ ಮತ್ತು ವೈನ ಟೋಟಲ್ ಏನಾಗಿರಬೇಕು, 530. ಅವ್ರು ಕೊಟ್ಟುವಂಥದ್ದು ಆವರೇಜ್, ಆವರೇಜನ್ನು ಇಂಟು 2 ಮಾಡಿ ನೀವು. ನೆಕ್ಸ್ಟು ಅದೇ ರೀತಿ ವೈ ಆ್ಯಂಡ್ ಝಡ್ ಹೇಳಿದ್ದಾರೆ. ಸೊ ವೈ ಆ್ಯಂಡ್ ಝಡ್ ಎಷ್ಟಿದೆ, 295 ಇದೆ, ಇದು ಕೂಡ ಆವರೇಜ್. ಸೊ ಇದನ್ನು ನೀವು ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಸೊ 295 2 ಡಬಲ್ ಮಾಡಿದ್ರೆ 400, 19 ಡಬಲ್ ಮಾಡಿದ್ರೆ 180, 5 ಡಬಲ್ ಮಾಡಿದ್ರೆ 10. ಈಸಿಯಾಗಿ ಮಾಡ್ಬೋದು. ಅಥವಾ 5 2s are 10 0, 1 carry, 9 2s are 18 ಪ್ಲಸ್ 1 ಅಂದರೆ ನಿಮಗೆ 19 ಆಗುತ್ತೆ. ಸೊ ಅಲ್ಲಿಗೆ 9 ಎಗೈನ್, 1 carry, 2 2s are 4 plus 1 5. ಸೊ 590 ಆಯಿತು. ಅಥವಾ ನೀವು ಡೈರೆಕ್ಟಾಗಿ ಮಾಡ್ಬೋದು, ಇದನ್ನೆಲ್ಲ ನೀವು 2 ಮಲ್ಟಿಪ್ಲೈ ಮಾಡ್ಬೋದು. 200 ಡಬಲ್ ಮಾಡ್ಕೊಳ್ಳಿ, 400 ಆಯಿತು, 19 ಡಬಲ್ ಮಾಡ್ಕೊಳ್ಳಿ, 180 ಆಯಿತು, ಅಲ್ಲಿಗೆ 400 plus 180 ಅಂದರೆ 580 ಆಯಿತು, 5 ಡಬಲ್ ಮಾಡಿದ್ರೆ ನಿಮಗೆ 10. ಸೊ 580 ಆ್ಯಡ್ ಮಾಡಿದ್ರೆ 590 ಡೈರೆಕ್ಟಾಗಿ ಮಾಡ್ಬೋದು ನೀವು. ನೆಕ್ಸ್ಟು ಅದೇ ರೀತಿ ಝಡ್ ಪ್ಲಸ್ ಎಕ್ಸ್, ಅಥವಾ ನಿಮಗೆ ಎಕ್ಸ್ ಪ್ಲಸ್ ಝಡ್ ಅಂತ ಹೇಳಿದ್ದಾರೆ. ಸೊ ಅವ್ರು ಯಾವ ರೀತಿ ಹೇಳಿದಾರೋ ಅದೇ ರೀತಿ ಬರ್ಕೊಳ್ಳಿ. ಐದರ್ ಝಡ್ ಪ್ಲಸ್ ಎಕ್ಸ್ ಆರು ಬರೀಬೋದು, ಎಕ್ಸ್ ಪ್ಲಸ್ ಝಡ್ ಆರು ಬರೀಬೋದು. ಏನು ಹೇಳಿದ್ದಾರೆ, ಎಕ್ಸ್ ಮತ್ತು ಝಡ್ ಇವರಿಬ್ಬರ ಆವರೇಜ್ ಏನಿದೆ, ಸೊ ಎಕ್ಸ್ ಮತ್ತು ಝಡ್ ಇಬ್ಬರ ಆವರೇಜ್ ಸೇರಿ 310 ಇದೆ. ಸೊ
310 ಆವರೇಜ್ ಇದರಿಂದ ಟೋಟಲ್ ಏನಾಗಬೇಕು ನಿಮಗೆ? ಸೊ 310 ನೀವು ಡಬಲ್ ಮಾಡಲೇಬೇಕು. ಹಾಗಾದರೆ 310 ಡಬಲ್ ಮಾಡಿದರೆ 300 ಡಬಲ್ ಮಾಡಿದರೆ 600, 10 ಡಬಲ್ ಮಾಡಿದರೆ 20 ಅಂದರೆ ಸೊ 620 ಆಗಿರಲೇಬೇಕು. ಸೊ ಇದು ನಿಮಗೆ ಎಕ್ಸ್ ಪ್ಲಸ್ ವೈ, ಇದು ಎಕ್ಸ್ ಅಲ್ಲ. ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇದು ಎಲ್ಲೂ ಕೂಡ ನಿಮಗೆ ಎಕ್ಸ್ ವ್ಯಾಲ್ಯೂ ಗೊತ್ತಾಗಿಲ್ಲ ಅಥವಾ ನಿಮಗೆ ಎಕ್ಸ್ ವ್ಯಾಲ್ಯೂ ಆಗಲಿ ವೈ ವ್ಯಾಲ್ಯೂ ಆಗಲಿ ಇಂಡಿವಿಜುವಲ್ ವ್ಯಾಲ್ಯೂಗಳು ಗೊತ್ತಿಲ್ಲ. ಎರಡೆರಡು ವ್ಯಾಲ್ಯೂ ಗೊತ್ತಿದೆ, ಅಂದರೆ ಎಕ್ಸ್ ಪ್ಲಸ್ ವೈ, ಅದೇ ರೀತಿ ವೈ ಪ್ಲಸ್ ಝಡ್, ಅದೇ ರೀತಿ ಎಕ್ಸ್ ಪ್ಲಸ್ ಝಡ್. ಸೊ ಇಲ್ಲಿ ಎಲ್ಲ ಕಡೆಯೂ ನಿಮಗೆ 2 times ರಿಪೀಟ್ ಆಗಿದೆ ಪ್ರತಿಯೊಂದು ಟರ್ಮ್ ಕೂಡ. ಅಂದರೆ ಎಕ್ಸ್ ಅನ್ನೋದು 2 times ರಿಪೀಟ್ ಆಗಿದೆ, ಅದೇ ರೀತಿ ವೈ ಅನ್ನೋದು 2 times ರಿಪೀಟ್ ಆಗಿದೆ. ಸೊ ಇಲ್ಲಿ ಎಕ್ಸ್ ರಿಪೀಟ್ ಆಗಿದೆ, ಇಲ್ಲಿ ಎಕ್ಸ್ ರಿಪೀಟ್ ಆಗಿದೆ, ಝಡ್ ರಿಪೀಟ್ ಆಗಿದೆ, ಝಡ್ ರಿಪೀಟ್ ಆಗಿದೆ, ವೈ ರಿಪೀಟ್ ಆಗಿದೆ, ವೈ ಕೂಡ ರಿಪೀಟ್ ಆಗಿದೆ. ಸೊ ಹಾಗಾದರೆ ಏನು ಮಾಡ್ಬೋದು ನೀವು? 2 into x + y + z ಅಂತ ಮಾಡಿದರೆ ಡೈರೆಕ್ಟಾಗಿ ನೀವು ಆನ್ಸರ್ ಮಾಡ್ತಾ ಹೋಗ್ಬೋದು. ಸೊ ಅಲ್ಲಿ ನಿಮಗೆ ಎಕ್ಸ್ ವ್ಯಾಲ್ಯೂ ಎಷ್ಟು, ವೈ ವ್ಯಾಲ್ಯೂ ಎಷ್ಟು ಅನ್ನೋದು ಈಸಿಯಾಗಿ ಐಡೆಂಟಿಫೈ ಆಗುತ್ತೆ. ಸೊ ಹಾಗಾದರೆ ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸ್ ಮಾಡೋದಾದರೆ, ಸೊ ಇದು ಎಲ್ಲ ಕಡೆ ರಿಪೀಟ್ ಆಗಿದೆ, 2 times ರಿಪೀಟ್ ಆಗಿದೆ ಅಂದರೆ, ಸೊ ಅದನ್ನು ಔಟ್ಸೈಡ್ ಬರ್ಕೊಳ್ಳಿಟ್ಟು ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇದಿಷ್ಟು ಟೋಟಲ್ ಮಾಡಿ ಬರ್ಕೊಳ್ಳಿ. ಸೊ ಟೋಟಲ್ ಮಾಡಿದರೆ ನಿಮಗೇನು ಬರುತ್ತೆ? 2 into x + y + z ಅಂದರೆ ಇದಿಷ್ಟು ಟೋಟಲ್ ಮಾಡ್ಕೊಳ್ಬೇಕು ನೀವು. ಸೊ ಅಲ್ಲಿಗೆ 0 ಗೆ 0, ನೆಕ್ಸ್ಟ್ ಸೊ ಆ 0 ಡೈರೆಕ್ಟಾಗಿ ಇಲ್ಲೇ ಬರ್ಕೊಳ್ಳಿ, ಯಾಕಂದರೆ ಇನ್ ಫ್ರಂಟ್ ಆಫ್ ದಟ್ ಟೋಟಲ್ ಬರ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಸೊ 0 ಗೆ 0 ಬರೀರಿ, ನೆಕ್ಸ್ಟ್ ಏನಿದೆ ಟರ್ಮನ್ನು ಆ್ಯಡ್ ಮಾಡಿ ಬರ್ಕೊಳ್ತಾ ಹೋದರೆ ನಿಮಗೆ ಟೋಟಲ್ ಸಿಗುತ್ತೆ. ಸೊ 0 ಆಗುತ್ತೆ, ನೆಕ್ಸ್ಟ್ 3 + 2 = 5, ಸೊ 9 + 5 ಅಂದರೆ 14 ಆಗುತ್ತೆ, 1 carry. 5 + 5 = 10, 10 ಇಲ್ಲಿ 6 + 1 ಅಂದರೆ 7 ಆಗುತ್ತೆ, ಅಲ್ಲಿಗೆ 17. ಸೊ ಎಕ್ಸ್ 2 into x + y + z = 1740 ಆದರೆ, ಹಾಗಾದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಏನಾಗಿರಬೇಕು? 2 ಇಂದ ಇದನ್ನು ಸಿಂಪ್ಲಿಫೈ ಮಾಡಿ. ಸೊ 2 8 = 16, 1 = 14, 2 7 = 14, 0 ಹಾಗಾದರೆ ನಿಮಗೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ವ್ಯಾಲ್ಯೂ 870 ಅನ್ನೋದು ಗೊತ್ತಾಯ್ತು. ಇದರ ಬೇಸ್ ಮೇಲೆ ನೀವು ಇಂಡಿವಿಜುವಲ್ ಆಗಿ ಎಕ್ಸ್ ಎಷ್ಟು ವೈ ಎಷ್ಟು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇದೇ ನಿಮಗೆ ಬೇಸ್, ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಏನಿದೆ ಇದರ ಬೇಸ್ ಮೇಲೆ ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ. ಹಾಗಾದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ವ್ಯಾಲ್ಯೂ ನಿಮಗೆ ಗೊತ್ತಾಯಿತು, ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ 870. ಸೊ ನಿಮಗೆ ಇದರಲ್ಲಿ ಎಕ್ಸ್ ವ್ಯಾಲ್ಯೂ ಬೇಕು ಅಂದರೆ ಏನು ಮಾಡಬೇಕು? ವೈ ಪ್ಲಸ್ ಝಡ್ನ ಸಬ್ಸ್ಟ್ರಾಕ್ಟ್ ಮಾಡಬೇಕು. ವೈ ಪ್ಲಸ್ ಝಡ್ ಎಷ್ಟಿದೆ? 590 ಇದೆ. ಸೊ ಹಾಗಾದರೆ ಎಕ್ಸ್ ವ್ಯಾಲ್ಯೂ ಬೇಕು ಅಂದರೆ ಎಕ್ಸ್ ವ್ಯಾಲ್ಯೂ ನಿಮಗೆ ಇಲ್ಲಿ 590 ಇದೆ. ವೈ ಪ್ಲಸ್ ಝಡ್ ಅಂದರೆ +590, ದ್ಯಾಟ್ ಈಸ್ ಈಕ್ವಲ್ ಟು 870. ಹಾಗಾದರೆ 590 ಆ ಕಡೆ ಟ್ರಾನ್ಸ್ಫರ್ ಮಾಡಿ, ನಿಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. 870 590 ನೀವು ಮೈನಸ್ ಮಾಡಬೇಕು. ಹಾಗಾದರೆ 590 ಮೈನಸ್ ಮಾಡ್ತೀರಂದರೆ ರೌಂಡ್ ಫಿಗರ್ ಮಾಡ್ಕೊಳ್ಳಿ. ಸೊ ರೌಂಡ್ ಫಿಗರ್ 600 ಆಗುತ್ತೆ, 600 - 800 = 270 ಡಿಫ್ರೆನ್ಸು. ಇನ್ನೊಂದು 10 ಇದೆ ಅಂದರೆ ನಿಮ್ಮ ಆನ್ಸರ್ ಏನಾಗಿರಬೇಕು? 280. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? 280 ಆಗುತ್ತೆ. ಅದೇ ರೀತಿ ನೀವು ನೆಕ್ಸ್ಟು ವೈ ವ್ಯಾಲ್ಯೂ ಝಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ಸೊ ವೈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಎಕ್ಸ್ ಮತ್ತು ಝಡ್ ವ್ಯಾಲ್ಯೂ ಗೊತ್ತಿದೆ ನಿಮಗೆ, ಎಕ್ಸ್ ಆ್ಯಂಡ್ ಝಡ್ 620, 620 ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ವೈ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಹಾಗಾದರೆ ವೈ ವ್ಯಾಲ್ಯೂಗೆ ನೀವೇನು ಮಾಡ್ತೀರಾ? 870 620 ಸಬ್ಸ್ಟ್ರಾಕ್ಟ್ ಮಾಡ್ತೀರಾ. 620 ಅನ್ನೋದೇನು? ಎಕ್ಸ್ ಮತ್ತು ಝಡ್ ವ್ಯಾಲ್ಯೂ, ಎಕ್ಸ್ ಪ್ಲಸ್ ಝಡ್ 620 ಆದರೆ ವೈ ವ್ಯಾಲ್ಯೂ ಮಾಡ್ಬೋದು. ಸೊ ಹಾಗಾದರೆ 620, ಸೊ ನಿಮಗಿಲ್ಲಿ 620 ಇದೆ, ಈ ಕಡೆ 870 ಇದೆ ಅಂದರೆ, ಸೊ 620 ನಿಮಗೆ 720 - 820 - 820, ಸೊ ಅಲ್ಲಿಗೆ 200 ಆಯಿತು. 20 - 70 ಡಿಫ್ರೆನ್ಸು 50. ಹಾಗಾದರೆ ನಿಮಗೆ ವೈ ವ್ಯಾಲ್ಯೂ ಏನಾಗಿರಬೇಕು? 250 ಆಗಿರಬೇಕು. ಸೊ ಅಥವಾ ನೀವು ಅದನ್ನು 620 - 870 ಮೈನಸ್ ಮಾಡಿದ್ರೆ ಅದೇ ಆನ್ಸರು, ಕಂಪ್ಯಾರಿಸನ್ ಮಾಡ್ಕೊಳ್ಳಿ ಅಷ್ಟೇ. 620 ಅಂದರೆ 100 ಆ್ಯಡ್ ಮಾಡಿದ್ರೆ 720, ಇನ್ 100 ಆ್ಯಡ್ ಮಾಡಿದ್ರೆ 820, ಅಲ್ಲಿಗೆ 200 ಆಯಿತು. 820 - 870 ಡಿಫ್ರೆನ್ಸ್ 50, ಅಲ್ಲಿಗೆ 250 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ, ಸೊ ಎಕ್ಸ್ ವ್ಯಾಲ್ಯೂ ಗೊತ್ತಾಯಿತು, ವೈ ವ್ಯಾಲ್ಯೂ ಗೊತ್ತಾಯಿತು, ನೆಕ್ಸ್ಟ್ ಯಾವ್ದು ಮಾಡ್ಬೇಕು ನೀವು? ಝಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಝಡ್ ವ್ಯಾಲ್ಯೂನ ನಾನು ಈ ಕಡೆ ಬರಿತಾ ಹೋಗ್ತೀನಿ. ಸೊ ನೀವು ಝಡ್ ವ್ಯಾಲ್ಯೂನು ಕೂಡ ಮಾಡ್ಬೋದು, ಯಾಕಂದರೆ 870 ಝಡ್ ವ್ಯಾಲ್ಯೂ ಬೇಕು ಅಂದರೆ ನೀವು ಎಕ್ಸ್ ಪ್ಲಸ್ ವೈನ ಸಬ್ಸ್ಟ್ರಾಕ್ಟ್ ಮಾಡಬೇಕಾಗತ್ತೆ. ಸೊ ಎಕ್ಸ್ ಪ್ಲಸ್ ವೈನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಎಕ್ಸ್ ಆಯಿತು, ವೈ ಆಯಿತು, ನನಗೆ ನೆಕ್ಸ್ಟ್ ಬೇಕಾಗಿರೋದು ಝಡ್ ವ್ಯಾಲ್ಯೂ. ಝಡ್ ವ್ಯಾಲ್ಯೂ ಬೇಕು ಅಂದರೆ ನಾನು, ಸೊ ಯಾವುದನ್ನು ಮೈನಸ್ ಮಾಡಬೇಕು? ಎಕ್ಸ್ ಪ್ಲಸ್ ವೈ ಪ್ಲಸ್ 870 ಯಾವುದನ್ನು ಮೈನಸ್ ಮಾಡಬೇಕು ನಾನು? ಎಕ್ಸ್ ಪ್ಲಸ್ ವೈನ ಮೈನಸ್ ಮಾಡಬೇಕು. ಎಕ್ಸ್ ಪ್ಲಸ್ ವೈ ಎಷ್ಟಿದೆ? 530. ಹಾಗಾದರೆ 870 ನೀವು 530 ಮೈನಸ್ ಮಾಡಬೇಕಾಗತ್ತೆ. ಡಿಫ್ರೆನ್ಸ್ ಮಾಡ್ಕೊಳ್ಳಿ, 530 630 100, 730 200, 830 300, 830 - 870 ಡಿಫ್ರೆನ್ಸು 40. ಹಾಗಾದರೆ ಆನ್ಸರ್ ಏನಾಗಬೇಕು?
340 ಆಗಬೇಕು. ಸೊ 280 250 340 ಇದಿಷ್ಟು ವ್ಯಾಲ್ಯೂ ಸಾಕು. ನೀವು ಇದ್ರ ಬೇಸ್ ಮೇಲೆ ಮೇಲ್ ಫಿಮೇಲ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತೀರಾ. ಕ್ವಶನ್ಸ್ ಇದ್ರ ಬೇಸ್ ಮೇಲೆ ಕೇಳಿರ್ತಾರೆ, ಹಾಗಾಗಿ ಏನು ಕಾಂಪ್ಲಿಕೇಟೆಡ್ ಆಗಲ್ಲ. ಡೈರೆಕ್ಟಾಗಿ ಈ ವ್ಯಾಲ್ಯೂಸ್ ಏನಿದೆ ಅದನ್ನು ಮಾತ್ರ ಬರ್ಕೊಳ್ಳಿ, 280 250 340. ಬೇರೆ ಯಾವುದೇ ನಿಮಗೆ ಕ್ಯಾಲ್ಕುಲೇಷನ್ಸಿನ ಅವಶ್ಯಕತೆ ಇಲ್ಲ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ. ಯಾಕಂದರೆ ಬೇಸ್ಡ್ ಆನ್ ದಟ್ ನೀವೇನು ಮಾಡ್ತೀರಾ, ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತೀರಾ. ಐದರ್ ಇಟ್ ಈಸ್ ಮೇಲ್ ಆ್ಯಂಡ್ ಫಿಮೇಲ್ ಇನ್ ಎಕ್ಸ್ ಆ್ಯಂಡ್ ವೈ ಆಗಿರ್ಬೋದು, ಅಥವಾ ಏನೋ ಒಂದು ಇನ್ಫಾರ್ಮೇಷನ್ ಹೇಳಿರ್ತಾರೆ ಅವರು. ಎಕ್ಸ್ ಆ್ಯಂಡ್ ವೈ ಅಲ್ಲಿ ಮೇಲ್ ಫಿಮೇಲ್ ರೇಷಿಯೋ ಹೇಳಿರ್ತಾರೆ, ಅಥವಾ ನೆಕ್ಸ್ಟ್ ವೈ ಅಲ್ಲಿ ಎಷ್ಟು 50% ಮೋರ್ ದ್ಯಾನ್ ಏನೋ ಹೇಳಿದ್ದಾರೆ, ಅಥವಾ ಇನ್ಯಾವುದೋ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಬೇಸ್ಡ್ ಆನ್ ದಟ್ ಏನು ಮಾಡ್ಬೋದು, ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಹಾಗಾದರೆ ಇದನ್ನು ಒಂದು ಕಡೆ ಬರ್ಕೊಳ್ತಾ ಹೋಗಿ. ಸೊ ಯಾವ ವ್ಯಾಲ್ಯೂ ಯಾವ್ದಾದಿದೆ ಅಂತ, ಸೊ ನಿಮಗೆ ಎಕ್ಸ್ ವ್ಯಾಲ್ಯೂ ಇರೋದು 280, ಸೊ ಅದೇ ರೀತಿ ನೆಕ್ಸ್ಟು ವೈ ವ್ಯಾಲ್ಯೂ ಇರೋದು 250, ಸೊ ವೈ ವ್ಯಾಲ್ಯೂ 250. ನೆಕ್ಸ್ಟು ಝಡ್ ವ್ಯಾಲ್ಯೂ 340, ಝಡ್ ವ್ಯಾಲ್ಯೂ 340. ಸೊ ಇದು ಮೂರು ವ್ಯಾಲ್ಯೂ ನಿಮಗೆ ಟೋಟಲ್ ಗೊತ್ತಿದ್ರೆ ಸಾಕು, ನೀವು ಈಸಿಯಾಗಿ ಮೇಲ್ ಫಿಮೇಲ್ ರೇಷಿಯೋನ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು, ಯಾವುದೇ ರೀತಿಯ ಕಾಂಪ್ಲಿಕೇಟೆಡ್ ಇರಲ್ಲ. ಸೊ ನೆಕ್ಸ್ಟ್ ಮೇಲ್ ಫಿಮೇಲ್ ರೇಷಿಯೋ ಏನು ಹೇಳಿದ್ದಾರೆ ಅದನ್ನು ಕನ್ಸಿಡರ್ ಮಾಡ್ತಾ ಹೋಗಿ. ಸೊ ಸಾಧ್ಯವಾದಷ್ಟು ಸ್ಪೀಡ್ ಮಾಡ್ತಾ ಹೋಗಿ ಆಸ್ಪಿರೆಂಟ್ಸ್. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಮಾತ್ರ ಸೊ ಮಿಡ್ಲಲ್ಲಿ ನಾವೇನು ಕ್ಯಾಲ್ಕುಲೇಷನ್ ಮಾಡ್ತೀವೋ ಅದನ್ನು ನೋಡ್ಕೊಳ್ಳಿ, ಅಟ್ಲೀಸ್ಟ್ ನೀವು ಸ್ಪೀಡ್ ಮಾಡಬೇಕಾಗತ್ತೆ. ಸೊ ಟೈಮಿಂಗ್ಸನ್ನು ಸೆಟ್ ಮಾಡ್ಕೊಳ್ಳಿ, ಸ್ಪೀಡಾಗಿ ಸಾಲ್ವ್ ಮಾಡ್ತಾ ಹೋಗಿ. ಸೊ ಹಾಗಾದರೆ ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ಮೇಲ್ ಫಿಮೇಲ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತಾ ಬರೋಣ. ಸೊ ಮೇಲ್ ಮತ್ತು ಫಿಮೇಲ್ ರೇಷಿಯೋ ಹೇಳಿದ್ದಾರೆ, ಸೊ ಅದು ಎಕ್ಸ್ ವೈ ಝಡ್ ಅಲ್ಲಿ. ಸೊ ಹಾಗಾದರೆ ಮೇಲ್ ಮತ್ತು ಫಿಮೇಲ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ಮೇಲ್ ಮತ್ತು ಫಿಮೇಲ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಬೇಸ್ಡ್ ಆನ್ ದಟ್ ಕ್ವಶನ್ಸ್ ಕೇಳಿರ್ತಾರೆ. ಸೊ ಹಾಗಾಗಿ ಮೇಲ್ ಎಷ್ಟು ಜನ ಇದ್ದರು, ಫಿಮೇಲ್ಸ್ ಎಷ್ಟು ಜನ ಇದ್ದರು ಅನ್ನೋದು ಗೊತ್ತಿರಬೇಕಾಗತ್ತೆ. ಸೊ ಮೇಲ್ ಮತ್ತು ಫಿಮೇಲ್. ಹಾಗಾದರೆ ನೆಕ್ಸ್ಟ್ ಕ್ವಶನ್ಸ್ ನೋಡೋದಾದರೆ, ರೇಷಿಯೋ ಆಫ್ ಮೇಲ್ ಟು ಫಿಮೇಲ್ ವರ್ಕರ್ಸ್ ಇನ್ ಎಕ್ಸ್ ಈಸ್ 4:3 ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಎಕ್ಸಲ್ಲಿ ಏನು ಮೇಲ್ ಫಿಮೇಲ್ ಇದ್ದಾರೆ ಅವ್ರು ಎಷ್ಟಿರಬೇಕಂತೆ, 4:3 ಇರಬೇಕು. ಸೊ ಹಾಗಾದರೆ 4:3 ಇರಬೇಕು ಅಂದರೆ ಏನು ಮಾಡ್ಬೋದು? ಸೊ ಈ 280 4:3 ಸ್ಪ್ಲಿಟ್ ಮಾಡಿದರೆ ನಿಮಗೆ ಆನ್ಸರ್ ಸಿಗತ್ತಲ್ವಾ, ಎಕ್ಸಲ್ಲಿ ಮೇಲ್ ಮತ್ತು ಫಿಮೇಲ್. ಹಾಗಾದರೆ 280 4:3 ಮಾಡಿದರೆ 280 × 4/7, ಸೊ 7 × 4 = 28, ಸೊ ಅಲ್ಲಿಗೆ ನಿಮಗೆ 4 × 4 = 16. ಹಾಗಾದರೆ ಇಲ್ಲಿ ಮೇಲ್ ಎಷ್ಟು ಜನ ಬರ್ತಾರೆ, 160 ಮೇಲ್ ಮೆಂಬರ್ಸ್ ಬರ್ತಾರೆ ಯಾವುದರಲ್ಲಿ, ನಿಮಗೆ ಎಕ್ಸಲ್ಲಿ. ಸೊ 160 ಮೇಲ್ ಮೆಂಬರ್ಸ್ ಬರ್ತಾರೆ ಅಂದರೆ ರಿಮೈನಿಂಗ್ ಎಷ್ಟು, 160 ಮತ್ತು 280 ಡಿಫ್ರೆನ್ಸ್ ಮಾಡ್ಕೊಳ್ಳಿ, ಮತ್ತೆ ಮಾಡ್ತಾ ಇರಬೇಡಿ. ಸೊ ಇಲ್ಲಿ 7 × 4 = 28 ಅಥವಾ ನೆಕ್ಸ್ಟ್ 4 × 3 = 12 ಆ ಥರ ಮಾಡೋದಲ್ಲ. 160 280 ಡಿಫ್ರೆನ್ಸ್ ಮಾಡಿದರೆ ಉಳಿದವ್ರು ಫಿಮೇಲ್ ಆಗಿರಲೇಬೇಕು. ಹಾಗಾದರೆ ಆ ಕಡೆ 80 ಈ ಕಡೆ 40, 8 + 4 = 12. ಹಾಗಾದರೆ ಏನಾಗಿರ್ಬೇಕು ನಿಮಗೆ, 120 ಆಗಿರಬೇಕು. ನೀವು ಆನ್ಸರ್ ಮಾಡಿದ್ರು ಅದೇ 3 ಬರುತ್ತಿಲ್ಲ ರೇಷಿಯೋ, ಅಲ್ಲಿಗೆ ನಿಮಗೆ 3 ಬರಂತಂದರೆ ಇಲ್ಲಿ 4 3 ಮಲ್ಟಿಪ್ಲೈ ಮಾಡಬೇಕು, 4 3 = 12, 120 ಬರೋದು. ಈಸಿಯಾಗಿ ಡಿಫ್ರೆನ್ಸ್ ಮಾಡ್ಕೊಳ್ತಾ ಹೋಗಿ, ಎಕ್ಸಾಮಲ್ಲಿ ತುಂಬ ಈಸಿ ಆಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟು, ಈಗ ಎಕ್ಸಲ್ಲಿ ನಿಮಗೆ ಮೇಲ್ ಫಿಮೇಲ್ ಗೊತ್ತಾಯಿತು, ಅದೇ ರೀತಿ ವೈಯಲ್ಲಿ ಮೇಲ್ ಫಿಮೇಲ್ ನೋಡೋದಾರೆ. ವೈ ಫಿಮೇಲ್ ಈಸ್ 50% ಮೋರ್ ದ್ಯಾನ್ ಮೇಲ್ ವರ್ಕರ್ಸ್, ಅಂದರೆ ವೈಯಲ್ಲಿ ನಿಮಗೆ ಮೇಲ್ ವರ್ಕರ್ಸ್ಗಿಂತ ಫಿಮೇಲ್ ವರ್ಕರ್ಸು 50% ಜಾಸ್ತಿ ಇರಬೇಕು. ಅಂದರೆ ಮೇಲ್ ವರ್ಕರ್ಸ್ 100 ಇದ್ದರೆ ಫಿಮೇಲ್ ವರ್ಕರ್ಸು 150 ಇರಬೇಕು. ಸೊ ಇದನ್ನೇ ಅವ್ರು ಹೇಳಿರೋದು, ಫಿಮೇಲ್ ಈಸ್ 50% ಮೋರ್ ದ್ಯಾನ್ ಮೇಲ್ ವರ್ಕರ್ಸ್, ಮೇಲ್ ಏನಿದ್ದಾರೋ ಅದಕ್ಕಿಂತ 50% ಜಾಸ್ತಿ ಇರಬೇಕು. ಹಾಗಾದರೆ ನಾನು ಮೇಲನ್ನು 100% ಅಂತ ತಗೊಳ್ತೀನಿ, 100 50% ಜಾಸ್ತಿ ಅಂದರೆ ಎಷ್ಟಾಗತ್ತೆ ನಿಮಗೆ, 150 ಆಗುತ್ತೆ. ಸೊ ಹಾಗಾಗಿ 100 ಮತ್ತು 150 ಮಾಡಿದರೆ ನಿಮಗೆ ಅದು 150% ಮೋರ್ ಆಗ್ತಾರೆ, ಯಾರು, ಫಿಮೇಲು ಮೇಲಿಗೆ ಕಂಪೇರ್ ಮಾಡಿದರೆ. ಸೊ ಹಾಗಾದರೆ ಇಲ್ಲಿರೋದು ಎಷ್ಟು, ನಿಮಗೆ ವೈಯಲ್ಲಿರೋದೇ ಟೋಟಲ್ ವ್ಯಾಲ್ಯೂ 250. ಸೊ ಅವ್ರನ್ನ ನೀವು ಸ್ಪ್ಲಿಟ್ ಮಾಡ್ತೀರಾ ಅಂದರೆ 100 ಮೇಲ್ ಆಗಿರ್ತಾರೆ, ಸೊ 150 ಫಿಮೇಲ್ ಆಗಿರ್ತಾರೆ. ಸೊ ಅಲ್ಲಿಗೆ ಫಿಮೇಲ್ ಈಸ್ 50% ಮೋರ್ ದ್ಯಾನ್ ಮೇಲ್ ವರ್ಕರ್ಸ್ ಆಯಿತು. ಸೊ 50% ಜಾಸ್ತಿನೇ ಇದ್ದಾರೆ, 150 ಇದ್ದಾರೆ ಅಂದರೆ. ಸೊ ಈಸಿಯಾಗಿ ನೀವು ಇದನ್ನು ಏನು ಮಾಡ್ಬೋದು, ಫಿಮೇಲ್ ವೈಯಲ್ಲಿ ಮೇಲ್ ಮತ್ತು ಫಿಮೇಲನ್ನು, ಸೊ ಮೇಲ್ 100 ಆಗ್ತಾರೆ, ಫಿಮೇಲ್ 150 ಆಗ್ತಾರೆ. ಇಲ್ಲಿ ಯಾವುದೇ ಕಾಂಪ್ಲಿಕೇಟೆಡ್ ಇಲ್ಲ, ನಿಮಗೆ ತುಂಬ ಈಸಿ ಇದೆ ಸೆಕೆಂಡ್ ಒನ್ ರೇಷಿಯೋ. ನೆಕ್ಸ್ಟ್ ಥರ್ಡ್ ಒನ್ ನೋಡ್ತಾ ಹೋಗೋಣ. ಹಾಗಾದರೆ ಝಡ್ಡಲ್ಲಿ ಯಾವ ರೀತಿ ಹೇಳಿದ್ದಾರೆ ಅಂತ, ಸೊ ಇದು 50% ಮೋರ್ ದ್ಯಾನ್ ಆಯ್ತಲ್ವಾ ವೈಯಲ್ಲಿ. ನೆಕ್ಸ್ಟು ರೇಷಿಯೋ ಆಫ್ ವೈ ಟು ದಟ್ ಇನ್ ಝಡ್, ಬಟ್ ಇಲ್ಲಿ ಯಾರದ ರೇಷಿಯೋ ಹೇಳಿರೋದು, ಮೇಲ್ ಮಾತ್ರ ಹೇಳಿರೋದು. ರೇಷಿಯೋ ಆಫ್ ಮೇಲ್ ಆಫ್ ವೈ ಟು ದಟ್ ಇನ್ ಝಡ್ 5:9. ಅದರ ಅರ್ಥ ಏನು, ಸೊ ವೈ ಮತ್ತು ಝಡ್ಡಲ್ಲಿರುವಂತಹ ಮೇಲ್ ಏನಿದ್ದಾರೆ ಅವ್ರು ನಿಮಗೆ 5:9 ರೇಷಿಯೋದಲ್ಲಿ ಇರ್ತಾರೆ. ಹಾಗಾದರೆ ವೈಯಲ್ಲಿ ನಿಮಗೆ ಮೇಲ್ ಎಷ್ಟು ಜನ ಇದ್ದಾರೆ, 100 ಇದ್ದಾರೆ. ಸೊ 100 ಅನ್ನೋದು 5 ಆದರೆ 9 ಎಷ್ಟು, ಸೊ ಇದು ನಿಮಗೆ
ಝಡ್ಡಲ್ಲಿ ಇರುವಂತಹ ಮೇಲ್ ಮೆಂಬರ್ಸ್ ಆಗಿರ್ತಾರೆ. ಸೊ ಹಂಡ್ರೆಡ್ಗೆ ಫೈವ್, ಸಾರಿ ಹಂಡ್ರೆಡ್ಗೆ ಫೈವ್ ಆದರೆ ನೈನಿಗೆ ಎಷ್ಟು? ಸೊ ಅಲ್ಲಿಗೆ ಫೈವ್ ಒನ್ ಝಾ ಫೈವ್ ಟು ಟ್ವೆಂಟಿ ಝಾ ಹಂಡ್ರೆಡು, ಸೊ ನೈನ್ ಟು ಝಾ ಏಯ್ಟೀನ್. ಹಾಗಾದ್ರೆ ಇವ್ರು ಏನಾಗಿರಬೇಕು? 180 ಆಗಿರಲೇಬೇಕು. ನೆಕ್ಸ್ಟ್ ಮೇಲ್ 180 ಅಂದರೆ ಫಿಮೇಲ್ ಏನಾಗಬೇಕು? ಡಿಫ್ರೆನ್ಸ್ ಮಾಡ್ಕೊಳ್ಳಿ, 180 340 ಡಿಫ್ರೆನ್ಸ್. ಸೊ 200 ರೌಂಡ್ ಫಿಗರ್ ಮಾಡ್ಕೊಂಡ್ರೆ ಆ ಕಡೆ 240, ನಿಮಗೆ 200 ರೌಂಡ್ ಫಿಗರ್ ಮಾಡ್ಕೊಂಡ್ರೆ, ಸೊ 180 ಇರೋದು ರೌಂಡ್ ಫಿಗರ್, 340 ಇದೆ ಅಂದರೆ 200 ಮಾಡ್ಕೊಳ್ಳಿ. 200 ನಿಮಗೆ 340 ಅಂದರೆ ಇಲ್ಲಿ 140 ಪ್ಲಸ್ 20 ಎಷ್ಟು? 160. ಸೊ ಹಾಗಾದರೆ ಇವರೇನಾಗಿರ್ಬೇಕು? ಫಿಮೇಲು 160 ಆಗಿರಬೇಕು. ಸೊ ಈಸಿಯಾಗಿ ನೀವು ರೇಷನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ಬೇಸ್ಡ್ ಆನ್ ದ್ಯಾಟ್ ನಿಮಗೆ ಕ್ವಶನ್ಸನ್ನು ಕೇಳಿರ್ತಾರೆ, ಆ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗಿ. ಸೊ ಹಾಗಾದರೆ ನೆಕ್ಸ್ಟ್ ಡೈರೆಕ್ಟ್ ಈ ಕ್ವಶನ್ಸನ್ನು ನೋಡೋದಾದರೆ, ಅಥವಾ ಈ ಏನು ನಿಮಗೆ ಕ್ಯಾಸ್ಲೆಟ್ ಡಿ ಎ ಕೊಟ್ಟಿದ್ರು ಇದರ ಬೇಸ್ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಹಾಗಾದರೆ, ಟೋಟಲ್ ಮೇಲ್ ಇನ್ ಎಕ್ಸ್ ಆ್ಯಂಡ್ ವೈ ಟುಗೆದರ್ ಅಂತ ಹೇಳಿದ್ದಾರೆ. ಅಂದರೆ ಎಕ್ಸ್ ಮತ್ತು ವೈಯಲ್ಲಿರುವಂತಹ ಮೇಲನ್ನು ನೀವು ಟೋಟಲ್ ಮಾಡ್ಕೊಳ್ಬೇಕು. ಸೊ ಅವರನ್ನು ಟೋಟಲ್ ಮಾಡಿ ಇನ್ ಯಾರಿಗೋ ಕಂಪ್ಯಾರಿಸನ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಫಸ್ಟ್ ಕ್ವಶನ್ ಐದರ್ ಇಟ್ ಈಸ್ ನಥಿಂಗ್ ಬಟ್ ಡಿಫ್ರೆನ್ಸ್ ಅಥವಾ ಕಂಪ್ಯಾರಿಸನ್ನೇ ಆಗಿರುತ್ತೆ. ಸೊ ಹಾಗಾಗಿ ನೀವು ಕಂಪೇರ್ ಮಾಡಬೇಕಾಗತ್ತೆ ಮೇಲ್ ಎಕ್ಸ್ ಆ್ಯಂಡ್ ವೈ ಟುಗೆದರ್. ಸೊ ಹಾಗಾದರೆ ಎಕ್ಸ್ ಆ್ಯಂಡ್ ವೈಯಲ್ಲಿ ನಿಮಗೆ ಮೇಲ್ ಏನಿದ್ದಾರೆ? 160, 100. ಹಾಗಾದರೆ ಏನಾದರೂ 260 ಆದರೂ ಟೋಟಲ್ ಆಗಿ. ಸೊ ಇದು ನಿಮಗೆ ಎಕ್ಸಲ್ಲಿರುವಂತಹ ಮೇಲ್ ಮೆಂಬರ್ಸ್ ಆಗಿರುತ್ತೆ. ಸೊ ಅದನ್ನು ನೀವು ಕ್ಲಿಯರಾಗಿ ಇಲ್ಲಿ ಡಿನೋಟ್ ಮಾಡ್ಕೊಳ್ಬೋದು. ಸೊ ಯಾಕಂದರೆ ಮೇಲ್ ಎಷ್ಟು ಫಿಮೇಲ್ ಎಷ್ಟು ಅನ್ನೋದು ನಿಮಗೆ ಗೊತ್ತಿದೆ ಪ್ರತಿಯೊಂದರಲ್ಲೂ. ಸೊ ಇದು ನಿಮಗೆ ಮೇಲ್ ಮೆಂಬರ್ಸ್ ಆಗಿರ್ತಾರೆ. ಸೊ ಹಾಗಾದರೆ ಎಕ್ಸಲ್ಲಿರುವಂಥ 160, ಇಲ್ಲಿ 100, 260. ಎಕ್ಸ್ ಆ್ಯಂಡ್ ವೈಯಿಂದ ಮೇಲೆ ಏನಾದರೂ 260, ಯಾರನ್ನು ಕಂಪೇರ್ ಮಾಡಬೇಕು? ಈಸ್ ಹೌ ಮಚ್ ಮೋರ್ ಆರ್ ಲೆಸ್ ದ್ಯಾನ್ ದಿ ಟೋಟಲ್ ವರ್ಕರ್ಸ್ ಇನ್ ಝಡ್. ಹಾಗಾದರೆ ವರ್ಕರ್ಸ್ ಝಡ್ಡಲ್ಲಿರುವಂತಹ ಟೋಟಲ್ ವರ್ಕರ್ಸ್ಗೆ ನೀವು ಕಂಪೇರ್ ಮಾಡಬೇಕು. ಸೊ ಝಡ್ಡಲ್ಲಿ ಟೋಟಲ್ ವರ್ಕರ್ಸ್ ಎಷ್ಟಿದ್ದಾರೆ ನಿಮಗೆ? 340 ಇದ್ದಾರೆ. ಸೊ 340 ಕಂಪೇರ್ ಮಾಡಿದರೆ ಎಕ್ಸ್ ಆ್ಯಂಡ್ ವೈಯಲ್ಲಿರುವಂತಹ ಮೇಲ್ ಕಡಿಮೆ, ಎಷ್ಟು ಕಡಿಮೆ ಇದ್ದಾರೆ ಅಥವಾ ಎಷ್ಟು ಜಾಸ್ತಿ ಇದ್ದಾರೆ ಅಂತ ಜಸ್ಟ್ ನಿಮಗೆ ಪರ್ಸೆಂಟೇಜ್ ಕೇಳಿಲ್ಲ. ಹೌ ಮಚ್ ಲೆಸ್ ದ್ಯಾನ್ ಆರ್ ಹೌ ಮಚ್ ಮೋರ್ ದ್ಯಾನ್ ಅಷ್ಟೇ ಕೇಳಿರೋದು. ಪರ್ಸೆಂಟೇಜ್ ಕೇಳಿದರೆ ಪರ್ಸೆಂಟೇಜ್ ಮಾಡ್ಬೇಕು, ಇಲ್ಲಿ ಪರ್ಸೆಂಟೇಜ್ ಕೇಳಿಲ್ಲ, ವ್ಯಾಲ್ಯೂ ಕೇಳಿದ್ದಾರೆ. ಹಾಗಾದರೆ 340 ಮತ್ತು 260 ಡಿಫ್ರೆನ್ಸ್ ಎಷ್ಟು? ಸೊ ರೌಂಡ್ ಫಿಗರ್ ಮಾಡ್ಕೊಂಡ್ರೆ ಎಬೋ 300 ಆದ ಮೇಲೆ 40 ಇದೆ, ಇಲ್ಲಿ 600 300 40. ಹಾಗಾದರೆ ಆ ಕಡೆ 40 ಈ ಕಡೆ 40, ಟೋಟಲ್ ಆಗಿ 80. ಮತ್ತು ಇದನ್ನು ನೀವು 0 0 6 4 ಆದರೆ 2, ಅದು ಏನು ಮಾಡಬೇಡಿ, ಡೈರೆಕ್ಟಾಗಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ 40 ನಿಮಗೆ, ಸೊ ಅದು 80 ಆಗಿರಲೇಬೇಕು. ಸೊ ಈ ಕಡೆ 40 ಆ ಕಡೆ 40 ಅಂದರೆ ಆಪ್ಷನ್ ಬಿ ಆನ್ಸರ್ 80 ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಹಾಗಾದರೆ ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ಸ್ ನೋಡ್ತಾ ಹೋಗೋಣ. ಇದ್ರ ಬೇಸ್ ಮೇಲೆ ಯಾವ ರೀತಿ ಸೆಕೆಂಡ್ ಕ್ವೆಶನ್ಸ್ ಇದೆ ಅಂತ, ಟೋಟಲ್ ವರ್ಕರ್ಸ್ ಇನ್ ಎಕ್ಸ್ ಈಸ್ ವಾಟ್ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. ಇಲ್ಲೇ ಗೊತ್ತಾಗತ್ತೆ ನಿಮಗೆ, ಕ್ವೆಶನ್ಸ್ ನೋಡಿದ ಕೂಡಲೇ ನೀವು ಐಡೆಂಟಿಫೈ ಮಾಡ್ಬೋದು ದಿಸ್ ಕ್ವೆಶನ್ ಈಸ್ ಬೇಸ್ಡ್ ಆನ್ ಪರ್ಸೆಂಟೇಜ್ ಅಂತ. ಇದನ್ನು ಫಸ್ಟ್ ನೀವು ಐಡೆಂಟಿಫೈ ಮಾಡುವಂತಹ ಎಬಿಲಿಟೀಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, 100% ನೀವು ಕೂಡ ಐಡೆಂಟಿಫೈ ಮಾಡ್ಬೋದು. ಹಾಗಾದರೆ ಟೋಟಲ್ ವರ್ಕರ್ಸ್ ಇನ್ ಎಕ್ಸ್ ಈಸ್ ವಾಟ್ ಪರ್ಸೆಂಟೇಜ್ ಲೆಸ್ ದ್ಯಾನ್ ಟೋಟಲ್ ಫಿಮೇಲ್ ವರ್ಕರ್ಸ್ ಇನ್ ವೈ ಆ್ಯಂಡ್ ಝಡ್ ಟುಗೆದರ್. ಹಾಗಾದರೆ ಏನು ಮಾಡಬೇಕು? ವೈ ಆ್ಯಂಡ್ ಝಡ್ಡಲ್ಲಿರುವಂತಹ ಫಿಮೇಲಿಗೆ ಎಕ್ಸಲ್ಲಿರುವಂತಹ ಟೋಟಲ್ ವರ್ಕರ್ಸನ್ನು ನೀವು ಕಂಪೇರ್ ಮಾಡಬೇಕು, ಅದು ಎಷ್ಟು ಪರ್ಸೆಂಟ್ ಕಡಿಮೆ ಇದ್ದಾರೆ ಅಂತ ಕೇಳ್ತಾ ಇದೆ. ಹಾಗಾದರೆ ಎಕ್ಸಲ್ಲಿ ಟೋಟಲ್ ಆಗಿ ನಿಮಗೆ ಎಷ್ಟು ಜನ ವರ್ಕರ್ಸ್ ಇದ್ದಾರೆ? ಎಕ್ಸಲ್ಲಿ 280 ಮೆಂಬರ್ಸ್ ಇದ್ದಾರೆ. ಇವರನ್ನು ಯಾರಿಗೆ ಕಂಪೇರ್ ಮಾಡಬೇಕು ನೀವು? ವೈ ಆ್ಯಂಡ್ ಝಡ್ಡಲ್ಲಿರುವಂತಹ ಫಿಮೇಲಿಗೆ ಕಂಪೇರ್ ಮಾಡಬೇಕು. ಹಾಗಾದರೆ ವೈ ಆ್ಯಂಡ್ ಝಡ್ಡಲ್ಲಿ ಫಿಮೇಲ್ಸ್ ಎಷ್ಟಿದ್ದಾರೆ? 150 160. ಸೊ ಅಲ್ಲಿಗೆ 150 160 ಅಂದರೆ ನಿಮಗೆ 310 ಆಗುತ್ತೆ. ಸೊ 150 150 300, ಇಲ್ಲಿ 10 ಜಾಸ್ತಿ ಇದೆ ಅಂದರೆ ಅಲ್ಲಿಗೆ 310 ಆಗಿರಲೇಬೇಕು ಫಿಮೇಲ್ ಮಾತ್ರ. ವೈ ಮತ್ತು ಝಡ್ ಕ್ಲಿಯರ್ ಆಗಿ ಹೇಳಿದ್ದಾರೆ ಅವರು, ವೈ ಝಡ್ಡಲ್ಲಿರುವಂತಹ ಫಿಮೇಲಿಗೆ ಕಂಪೇರ್ ಮಾಡಿ. ಸೊ ವೈ ಮತ್ತು ಝಡ್ಡಲ್ಲಿರುವಂತಹ ಫಿಮೇಲ್ ಎಷ್ಟಿದ್ದಾರೆ ನಿಮಗೆ? ಸೊ 310. ಸೊ ಕಂಪೇರ್ ಮಾಡಿದರೆ ಎಷ್ಟು ಪರ್ಸೆಂಟೇಜ್ ಕಡಿಮೆ ಇದ್ದಾರೆ ಇಲ್ಲೇ ಗೊತ್ತಾಗುತ್ತೆ. 100% ಕಡಿಮೆ ಅಂತೂ ಇದ್ದಾರೆ. 280 ಇರೋದು 310 ಆಗಿದೆ ಅಂದರೆ ಇವರು 280 310ಗಿಂತ ಕಡಿಮೆನೇ ಇದ್ದಾರೆ. ಹಾಗಾಗಿ ಲೆಸ್ ದ್ಯಾನ್ ಪರ್ಸೆಂಟೇಜೇ ಬರಬೇಕು. ಸೊ ನಿಮಗೆ ನಾನು ಪ್ರೀವಿಯಸ್ ಡಿ ಐ ಸೊಲ್ಯೂಷನ್ ಮಾಡಬೇಕಾದ್ರು ಹೇಳಿದ್ದೆ, ಸೊ ನಿಮಗೆ ಲೆಸ್ ದ್ಯಾನ್ ಪರ್ಸೆಂಟೇಜ್ ಕೇಳಿದರೆ ಕೊಟ್ಟಿರೋ ಎರಡೂ ವ್ಯಾಲ್ಯೂವಲ್ಲಿ ನೀವು ಯಾವ ವ್ಯಾಲ್ಯೂನ ಡಿನಾಮಿನೇಟ್ರಿ ತೊಗೊಳ್ಬೇಕು ಅನ್ನೋದು ಕರೆಕ್ಟಾಗಿ ಹೇಳಿದ್ದೆ. ಸೊ ಅಲ್ಲಿ ನೀವು ಏನು ಹೇಳಿದ್ನೋ, ಸೊ ಲೆಸ್ ದ್ಯಾನ್ ಕೇಳಿದಾಗ ನಿಮಗೆ ಸೊ ಕೊಟ್ಟಿರೋ ಎರಡು ವ್ಯಾಲ್ಯೂಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ನಿಮಗೆ ಡಿನಾಮಿನೇಟರ್ ಬರುತ್ತೆ. ಅದೇ ರೀತಿ ಮೋರ್ ದ್ಯಾನ್ ಕೇಳಿದಾಗ ನಿಮಗೆ ಕೊಟ್ಟಿರುವಂಥ ಎರಡು ವ್ಯಾಲ್ಯೂಲ್ಲಿ ಲೆಸ್ ದ್ಯಾನ್ ವ್ಯಾಲ್ಯೂ ಅಥವಾ ಲೋಯೆಸ್ಟ್ ವ್ಯಾಲ್ಯೂ ಏನಿದೆ ಅದು ಡಿನಾಮಿನೇಟ್ರಿಗೆ ಬರುತ್ತೆ. ಸೊ ವೈ ಪ್ಲಸ್ ಝಡ್ ಏನಿದೆ? 310.
ಸೊ ಯಾರನ್ನು ಯಾರಿಗೆ ಕಂಪೇರ್ ಮಾಡಬೇಕು, ಎಕ್ಸ್ ಅಲ್ಲಿ ಇರುವಂಥ 280 ಇವರಿಗೆ ಕಂಪೇರ್ ಮಾಡಬೇಕು. ಫಸ್ಟು ನೀವು ಕಂಪೇರ್ ಮಾಡಬೇಕು ಅಂದರೆ ವಾಟ್ ಪರ್ಸೆಂಟ್ ಲೆಸ್ ದ್ಯಾನ್, ಇದೆರಡರ ಡಿಫ್ರೆನ್ಸ್ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ವಾಟ್ ಪರ್ಸೆಂಟೇಜ್ ಲೆಸ್ ದ್ಯಾನ್ ಕೇಳಿರಂದ, ಜಸ್ಟ್ ವಾಟ್ ಪರ್ಸೆಂಟೇಜ್ ಕೇಳಿಲ್ಲ, ಜಸ್ಟ್ ವಾಟ್ ಪರ್ಸೆಂಟೇಜ್ ಕೇಳಿದರೆ ಡೈರೆಕ್ಟಾಗಿ 280 ಈಸ್ ವಾಟ್ ಪರ್ಸೆಂಟೇಜ್ ಆಫ್ 310. ಬಟ್ ಇಲ್ಲಿ ಕೇಳಿರೋದು ಪರ್ಸೆಂಟೇಜ್ ಲೆಸ್ ದ್ಯಾನ್, ಹಾಗಾದರೆ ಇಲ್ಲಿಂದ ಇಲ್ಲಿ ಎಷ್ಟು ಕಡಿಮೆ ಇದ್ದಾರೆ? 280 ಅಂದರೆ ಈ ಕಡೆ 20, ಸೊ ಇಲ್ಲಿ 10 ಅಂದರೆ 30. ಸೊ ಹಾಗಾದರೆ 30 ಈಸ್ ವಾಟ್ ಪರ್ಸೆಂಟೇಜ್ ಆಫ್ 310 ಇಂಟು 100. 0 ಕ್ಯಾನ್ಸಲ್, 3 1 3 10 30, ನಿಯರೆಸ್ಟ್ಲಿ 10 ಟೈಮ್ಸ್ ಡಿವೈಡ್ ಆಗುತ್ತೆ. ಸೊ ಹಾಗಾದರೆ 1/10 ಅಂದರೆ ಆನ್ಸರ್ ಎಷ್ಟು ನಿಮಗೆ? 10%. ಸೊ ಹಾಗಾದರೆ ಆನ್ಸರ್ ಯಾವ ರೀತಿ ಮಾಡಬೇಕಿಲ್ಲಿ? 9.88 ಬರುತ್ತೋ, 10.67 ಬರುತ್ತೋ, 9.68 ಬರುತ್ತೋ ಅನ್ನೋದು ಕನ್ಫ್ಯೂಷನ್ ಆಗುತ್ತೆ ನಿಮಗೆ. ಯಾಕಂದರೆ 1/10 ಅಂದರೆ 10%, ಬಟ್ ಇಲ್ಲಿ ಆಪ್ಷನ್ 10% ಇಲ್ಲ, ನನ್ ಆಫ್ ದಿಸ್ ಕೂಡ ಇದೆ. ಹಾಗಾದರೆ ಇಲ್ಲಿ 3 ಉಳಿತು, ನಿಮಗೆ 300 ಆಗುತ್ತೆ ಅಂದರೆ, ಸೊ 300 ÷ 31 ಅಂತ ಹೇಳ್ತೀವಿ. ಸೊ 300 ÷ 31 ಅಂದರೆ 31 ಎಷ್ಟು ಟೈಮ್ಸ್ ಮಲ್ಟಿಪ್ಲೈ ಮಾಡಿದರೆ 300 ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ಸೊ 31 10 ಟೈಮ್ಸ್ ಮಾಡಿದ್ರೆ ಜಾಸ್ತಿ ಆಗುತ್ತೆ, ನಿಮ್ಗೆ 310 ಬರುತ್ತೆ, ನಿಮಗೆ ಬೇಕಾಗಿರೋ 300. ಹಾಗಾದ್ರೆ ಎಷ್ಟು ಟೈಮ್ಸ್ ಮಾಡ್ಬೇಕು ನೀವು? 31 9 ಟೈಮ್ಸೇ ಮಾಡ್ಬೇಕು. 9 1 9, 9 3 27, ಸೊ 279 ಆಯಿತು. ಸೊ ಅಲ್ಲಿಗೆ 9 ಟೈಮ್ಸ್ ಅಂತೂ ಬರಬೇಕು ನಿಮಗೆ, ಆಪ್ಷನ್ ಆನ್ಸರು 9 ಬರಬೇಕು. 9 ಅಲ್ಲಿ 9 2 ಇದೆ, 6 8 8 8. ಹಾಗಾದರೆ ನೆಕ್ಸ್ಟ್ 279, ಅಲ್ಲಿಗೆ 280 ಆಯಿತು. 280 ಅಂದರೆ ನಿಮಗೆ, ಸೊ 280 300 ಎಷ್ಟು ಡಿಫ್ರೆನ್ಸ್ ಇದೆ? ಸೊ ಆ ರೀತಿ ಚೆಕ್ ಮಾಡ್ಕೊಳ್ತಾ ಹೋಗಿ. ಸೊ ಆ ರೀತಿ ಚೆಕ್ ಮಾಡ್ಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಯಾಕಂದರೆ ಇಲ್ಲಿರೋದು 300, ಹಾಗಾದರೆ 279 300 ಡಿಫ್ರೆನ್ಸ್ ಚೆಕ್ ಮಾಡ್ಕೋಬೇಕು. 18 300 20, ಈ ಕಡೆ 21 ಇದೆ ಅಂದರೆ ನೆಕ್ಸ್ಟ್ ಒಂದು 0 ಹಾಕ್ತೀರಾ, 210. ಹಾಗಾದರೆ 31 ನೀವು ಎಷ್ಟು ಟೈಮ್ಸ್ ಮಾಡಿದರೆ 210 ಬರುತ್ತೆ? ಸೊ ಅಪ್ರಾಕ್ಸಿಮೇಟ್ಲಿ 6 ಟೈಮ್ಸ್ ಮಾಡಿದ್ರೆ 6 1 6, 6 3 18, 180 ಆಗುತ್ತೆ. 7 ಟೈಮ್ಸ್ ಮಾಡಿದ್ರೆ 7 1 7, 7 3 21, 217. ಅಲ್ಲಿಗೆ ನಿಮಗೆ ಏನಿಲ್ಲ ಅಂದರೂ 9.6 ಅಥವಾ 9.7 ಬರುತ್ತೆ. ಸೊ ಬಟ್ 9.7 ಬರಲ್ಲ, ಯಾಕಂದರೆ 217 ಜಾಸ್ತಿ ಆಗುತ್ತೆ. ಹಾಗಾಗಿ 9.6 ಸಮಥಿಂಗ್ ಬರುತ್ತೆ. ಹಾಗಾದರೆ ನಿಮ್ಮ ಆನ್ಸರು 9.68, ಆಪ್ಷನ್ ಸಿ ಅನ್ನೋದು ನಿಮ್ಮ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಈ ರೀತಿ ನೀವು ಒಂದು ಆಪ್ಷನ್ನು ಇನ್ನೊಂದು ಆಪ್ಷನ್ನು ನಿಯರೆಸ್ಟ್ ವ್ಯಾಲ್ಯೂ ಇದ್ದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಸಾಲ್ವ್ ಮಾಡಬೇಕಾಗತ್ತೆ. ಹಾಗಾದರೆ ಆಪ್ಷನ್ನು 9.68 ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಇದು ನಿಮ್ಮ ಸೆಕೆಂಡ್ ಕ್ವಶನ್ಸ್ ಆಯಿತು. ಸೊ ಸೆಕೆಂಡ್ ಕ್ವಶನ್ ಪರ್ಸೆಂಟೇಜ್ ಬೇಸ್ ಮೇಲೆ ಇದೆ, ಅದೇ ರೀತಿ ಫಸ್ಟ್ ಕ್ವಶನ್ ಯಾವುದ್ರ ಬೇಸ್ ಮೇಲೆ ಕೇಳಿದರು ನಿಮಗೆ? ಸೊ ಕಂಪ್ಯಾರಿಸನ್ ಮಾಡಿರಿ ಅಂತ ಹೇಳಿದರು. ಸೊ ಯಾರೋ ಎರಡು ವ್ಯಾಲ್ಯೂ ಕೊಟ್ಬಿಟ್ಟು ವ್ಯಾಲ್ಯೂ ಬೇಸ್ ಮೇಲೆ ಕಂಪ್ಯಾರಿಸನ್ ಮಾಡಿ ಅಂತ. ಸೊ ಇದೇ ರೀತಿ ನಾವು ಹಾಗಾದರೆ ನೆಕ್ಸ್ಟ್ ನೋಡೋದಾದರೆ, ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ ಇದೇ ರೀತಿ. ಸೊ ನೆಕ್ಸ್ಟ್ ಕ್ವಶನ್ಸ್ ನಿಮಗೆ 5 ರೇಟೀಸ್ ಡಿಫ್ರೆನ್ಸ್ ಬೇಸ್ ಮೇಲೆ ಕೇಳಿರ್ತಾರೆ, ಅಥವಾ ಇನ್ಯಾವುದೋ ಒಂದು ಪರ್ಸೆಂಟೇಜು ಅಥವಾ ಇನ್ಯಾರನ್ನು ಯಾರಿಗೋ ಕಂಪ್ಯಾರಿಸನ್ ಮಾಡಿ ಕೇಳಿರ್ಬೋದು. ಸೊ ಹಾಗಾದರೆ ನೋಡ್ತಾ ಹೋಗೋಣ ನೆಕ್ಸ್ಟ್ ಥರ್ಡ್ ಕ್ವಶನ್. ಆವ್ರೇಜ್ ನಂಬರ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ವರ್ಕರ್ಸ್ ಅಂತ ಹೇಳಿದ್ದಾರೆ. ಸೊ ಕ್ವಶನ್ ಬೇಸ್ಡ್ ಆನ್ ಆವ್ರೇಜ್. ಸೊ ಆವ್ರೇಜ್ ಬೇಸ್ ಮೇಲೆ ಈ ಕ್ವಶನ್ಸನ್ನು ಕೇಳಿದ್ದಾರೆ. ಹಾಗಾದರೆ ನೋಡೋದಾದರೆ ಆವ್ರೇಜ್ ನಂಬರ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ವರ್ಕರ್ಸ್ ಇನ್ ವೈ. ಸೊ ಮೇಲ್ ಮತ್ತು ಫಿಮೇಲ್ ವರ್ಕರ್ಸ್ ಏನು ವೈಯಲ್ಲಿದ್ದಾರೆ ಅವರ ಆವ್ರೇಜ್ ಬೇಕು. ಸೊ ಆವ್ರೇಜ್ ಬೇಕು ಅಂದರೆ ಏನು? ಮೇಲ್ ಮತ್ತು ಫಿಮೇಲ್ ಇಬ್ಬರೇ ಹೇಳ್ತಾ ಇರೋ, ಸೊ ಇಬ್ಬರು ಹೇಳ್ತಾ ಇದ್ದಾರೆ ಅಂದರೆ ಏನು ಮಾಡ್ಬೋದು ನೀವು? ಡೈರೆಕ್ಟಾಗಿ ಆವ್ರೇಜ್ ಮಾಡ್ಬೋದಲ್ವಾ? 100 + 150 / 2 ಮಾಡಿದರೆ ನಿಮಗೆ ಆವ್ರೇಜ್ ಸಿಗುತ್ತೆ, ಅಥವಾ ವೈಯಲ್ಲಿರುವಂತಹ ಟೋಟಲ್ನ ಡಿವೈಡ್ ಬೈ 2 ಮಾಡಿದರೆ ಈಸಿಯಾಗಿ ನಿಮಗೆ ಆವ್ರೇಜ್ ಸಿಗುತ್ತೆ. ಸೊ ಹಾಗಾದರೆ ನೀವು ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ 100 + 150. ಸೊ ಅವರು ಅದನ್ನೇ ಹೇಳಿರೋದು, ಆವ್ರೇಜ್ ನಂಬರ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ವರ್ಕರ್ಸ್ ಇನ್ ವೈ ಅಂದರೂ ಒಂದೇ, 250 / 2 ಅಂದರೂ ಅದೇ ಆನ್ಸರ್. ಅವರು ಅದನ್ನೇ ಆವ್ರೇಜ್ ನಂಬರ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಅಂತ ಹೇಳಿದ್ದಾರೆ. ಮೇಲ್ 100 ಇದ್ದಾರೆ, ಫಿಮೇಲ್ 150 ಇದ್ದಾರೆ, ಹಾಗಾದರೆ ಟೋಟಲ್ ಏನಾಗುತ್ತೆ ನಿಮಗೆ? 250. ಮೇಲ್ ಫಿಮೇಲ್ ಇಬ್ಬರು ಇದ್ದಾರೆ ಇದರಲ್ಲಿ. ಹಾಗಾದ್ರೆ ಆವ್ರೇಜ್ ಅಂದರೆ ಏನು ಮಾಡ್ಬೇಕು ನೀವು? ಡಿವೈಡ್ ಬೈ 2 ಮಾಡಬೇಕು. ಸೊ 2 1 2 2 1 125 ಆವ್ರೇಜ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ಫಿಮೇಲ್ ವರ್ಕರ್ಸ್ ಇನ್ ವೈ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಮೇಲ್ ವರ್ಕರ್ಸ್ ಇನ್ ಝಡ್. ಹಾಗಾದರೆ ಝಡ್ಡಲ್ಲಿರುವಂತಹ ಮೇಲ್ ವರ್ಕರ್ಸಿಗೆ ಕಂಪೇರ್ ಮಾಡಿದರೆ, ಮೇಲ್ ವರ್ಕರ್ಸ್ ಝಡ್ಡಲ್ಲಿ ಎಷ್ಟಿದ್ದಾರೆ? 180. 180 ಕಂಪೇರ್ ಮಾಡಿದರೆ 225 ಅನ್ನೋದು ಎಷ್ಟು ಪರ್ಸೆಂಟೇಜ್ ಆಗಿರುತ್ತೆ? ಕೇಳಿರೋದು ಜಸ್ಟ್ ವಾಟ್ ಪರ್ಸೆಂಟ್. ಕನ್ಫ್ಯೂಷನ್ ಆಗಬೇಡಿ, ವಾಟ್ ಪರ್ಸೆಂಟ್ ಮೋರ್ ದ್ಯಾನ್ ಅಲ್ಲ, ವಾಟ್ ಪರ್ಸೆಂಟ್ ಲೆಸ್ ದ್ಯಾನ್ ಅಲ್ಲ, ಜಸ್ಟ್ ವಾಟ್ ಪರ್ಸೆಂಟ್. ಹಾಗಾದರೆ ಏನು ಮಾಡ್ಬೇಕು ನೀವು? ಜಸ್ಟ್ ಪರ್ಸೆಂಟೇಜ್ ಮಾತ್ರ ಕ್ಯಾಲ್ಕುಲೇಟ್ ಮಾಡಿ. ಸೊ 125 ನೀವು 180 ಜೊತೆ ಕಂಪ್ಯಾರಿಸನ್ ಮಾಡಬೇಕಾಗತ್ತೆ. ಸೊ ಬೇಸ್ಡ್ ಆನ್ ದಟ್ ನೀವು ಈಸಿಯಾಗಿ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. 125 ಈಸ್ ವಾಟ್ ಪರ್ಸೆಂಟೇಜ್ ಆಫ್ 180 ಇಂಟು 100. 0 0 ಕ್ಯಾನ್ಸಲ್,
ನೆಕ್ಸ್ಟು 2 9s 18 2 5s 10 ನಿಮಗೆ ಅಲ್ಲಿಗೆ 9 125 ಡಿವೈಡ್ ಮಾಡಿದರೆ ಸೊ 9 1s 9 1s 9 ನೆಕ್ಸ್ಟ್ ನಿಮಗೆ 3 ಉಳಿಯುತ್ತೆ ಯಾಕಂದರೆ 12 ಇರೋದ್ರಿಂದ ಸೊ 3 ಉಳಿತು ಅಂದರೆ 35 ಆಯಿತು 9 4s 36 ಬಟ್ ಒಂದು ವ್ಯಾಲ್ಯೂ ಕಡಿಮೆ ಇದೆ 9 4s 36 14 5s 70 ಸೊ 14 5s 70 ಅಂದರೆ ನಿಯರೆಸ್ಟ್ 70 ಆನ್ಸರ್ ಬರಬೇಕು ನಿಮಗೆ ಸೊ ನಿಯರೆಸ್ಟ್ 70 ಆನ್ಸರ್ ಬರಲೇಬೇಕು ಯಾಕಂದರೆ ಒಂದು ವ್ಯಾಲ್ಯೂ ಮಾತ್ರ ಕಡಿಮೆ ಇರೋದಿಲ್ಲ 35 ಬರುತ್ತೆ ಬಟ್ 4s 36 ಮಾಡಿದ್ದೀನಿ ಅಂದರೆ ಒಂದು ವ್ಯಾಲ್ಯೂ ಕಡಿಮೆ ಇದೆ ಅಂದರೆ ನಿಯರೆಸ್ಟ್ 70 ಆನ್ಸರ್ ಯಾವುದಿದೆ ಚೆಕ್ ಮಾಡ್ಕೊಳ್ಳಿ ಸೊ ನಿಯರೆಸ್ಟ್ 70 ಆನ್ಸರ್ ಇರೋದು 69.44 ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ ಫುಲ್ ಕ್ಯಾಲ್ಕುಲೇಟ್ ಮಾಡಬೇಡಿ ಇದನ್ನು ನೀವು ಫುಲ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರೆ ನಿಮಗೆ ಟೈಮ್ ಸಾಕಾಗಲ್ಲ ಹಾಗಾಗಿ ನಿಮ್ಮ ಆನ್ಸರು ಆಪ್ಷನ್ ಎ 69.44% ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ ಸೊ ಇದೇ ರೀತಿ ಸೊ ಇದು ನಿಮ್ಮ ಥರ್ಡ್ ಕ್ವಶನ್ಸ್ ಆಯಿತು ನೆಕ್ಸ್ಟು ಫೋರ್ತ್ ಕ್ವಶನ್ಸ್ ನೋಡೋದಾದರೆ ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ ಸೊ ಫೈಂಡ್ ದಿ ರೇಷಿಯೋ ಅಂತ ಹೇಳಿದ್ದಾರೆ ಸೊ 100% ಈ ಕ್ವಶನ್ಸನ್ನು ಯಾವ ಬೇಸ್ ಮೇಲೆ ಕೇಳಿದ್ದಾರೆ ಅಂದರೆ ನಿಮಗೆ ರೇಷಿಯೋ ಬೇಸ್ ಮೇಲೆ ಕೇಳಿದ್ದಾರೆ ಸೊ ಯಾರೋ ಇಬ್ಬರನ್ನ ಕಂಪ್ಯಾರಿಸನ್ ಮಾಡಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ ಹಾಗಾದರೆ ನೋಡೋದಾದರೆ ಫೈಂಡ್ ದಿ ರೇಷಿಯೋ ಆಫ್ ಟೋಟಲ್ ನಂಬರ್ ಆಫ್ ಮೇಲ್ ವರ್ಕರ್ಸ್ ಇನ್ ವೈ ಆ್ಯಂಡ್ ಝಡ್ ಟುಗೆದರ್ ಹಾಗಾದರೆ ಏನು ಮಾಡಬೇಕು ನೀವು ರೇಷಿಯೋ ಮಾಡಬೇಕಾದ್ರೆ ಟೋಟಲ್ ನಂಬರ್ ಆಫ್ ಮೇಲ್ ವರ್ಕರ್ಸ್ ಇನ್ ವೈ ಆ್ಯಂಡ್ ಝಡ್ ಟುಗೆದರ್ ಅಂತ ಹೇಳ್ತಾರೆ ವೈ ಮತ್ತು ಝಡ್ ಎರಡರಿಂದನೂ ಮೇಲ್ ವರ್ಕರ್ಸನ್ನು ಟೋಟಲ್ ಮಾಡ್ಕೊಳ್ಬೇಕು ಹಾಗಾದರೆ ವೈಯಲ್ಲಿ 100 ಇದ್ದಾರೆ ಝಡ್ಡಲ್ಲಿ 180 ಇದ್ದಾರೆ ಅಂದರೆ ಸೊ ನಿಮಗೆ ಏನಾಗತ್ತೆ 280 ಆಗತ್ತೆ ಸೊ ಟೋಟಲ್ ಆಗತ್ತೆ ಟೋಟಲ್ ವರ್ಕರ್ಸ್ ಇನ್ ಮೇಲ್ ವರ್ಕರ್ಸ್ ಇನ್ ವೈ ಆ್ಯಂಡ್ ಝಡ್ ಟು ದಿ ಟೋಟಲ್ ನಂಬರ್ ಆಫ್ ಫೀಮೇಲ್ ವರ್ಕರ್ಸ್ ಇನ್ ಎಕ್ಸ್ ಆ್ಯಂಡ್ ವೈ ಸೊ ಎಕ್ಸ್ ಆ್ಯಂಡ್ ವೈಯಲ್ಲಿ ಫೀಮೇಲ್ ಸೊ ಎಕ್ಸಲ್ಲಿ 120 ಫೀಮೇಲ್ ಅದೇ ರೀತಿ ವೈಯಲ್ಲಿ 150 ಫೀಮೇಲ್ ಹಾಗಾದರೆ 150 ಮತ್ತು 120 ಎಷ್ಟು ಡೈರೆಕ್ಟಾಗಿ ನೀವು ಆ್ಯಡ್ ಮಾಡ್ಕೊಳ್ಳಿ ಬರ್ಕೊಳ್ಳೋಕೆ ಹೋಗಬೇಡಿ 0 5 + 2 7 ಆಯಿತು 1 + 1 2 ಹಾಗಾದರೆ 280 270 ಬರ್ತಾ ಇದೆ ಅಂದರೆ ನಿಮ್ಮ ರೇಷಿಯೋ ಏನಾಗಬೇಕು 28:27 ಇದು ಇನ್ನೂ ಸಿಂಪ್ಲಿಫೈ ಆಗಲ್ಲ ಹಾಗಾಗಿ ಆಪ್ಷನ್ ಸಿ ನಿಮ್ಮ ರೈಟ್ ಆನ್ಸರ್ 28:27 ಈ ರೀತಿ ನೀವು ಸ್ಪೀಡ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು ಎಲ್ಲೂ ಕೂಡ ಸ್ಲೋ ಕ್ಯಾಲ್ಕುಲೇಷನ್ ಮಾಡಬೇಡಿ ಎಕ್ಸಾಮಲ್ಲಿ ತುಂಬ ಟೈಮ್ ವೇಸ್ಟ್ ಆಗುತ್ತೆ ನಿಮಗೆ ಸ್ಲೋ ಕ್ಯಾಲ್ಕುಲೇಷನ್ ಸಾಧ್ಯವಾದಷ್ಟು ಕ್ಯಾಲ್ಕುಲೇಷನ್ಸನ್ನು ಸ್ಪೀಡ್ ಮಾಡ್ಕೊಳ್ಳಿ ಸೊ 100% ನೀವು ಕೂಡ ಮ್ಯಾಕ್ಸಿಮಮ್ ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು ಎಕ್ಸಾಮಲ್ಲಿ ಸೊ ಹಾಗಾದರೆ ಇದ್ರ ಬೇಸ್ ಮೇಲೆ ಲಾಸ್ಟ್ ಸೆಟ್ ಆಫ್ ಕ್ವಶನ್ಸ್ ಇರೋದ್ರಿಂದ 5th ಕ್ವಶನ್ಸ್ ನೋಡ್ತಾ ಹೋಗೋಣ If 10% and 20% of the male and female workers respectively in X fall sick in January ಅಂತ ಹೇಳಿದ್ದಾರೆ ಅಂದರೆ ಎಕ್ಸಲ್ಲಿ 10% ಮತ್ತು 20% ಸೊ 10% ಮೇಲ್ 20% ಫೀಮೇಲ್ ವರ್ಕರ್ಸ್ ಏನಾಗ್ತಾ ಇದ್ದಾರೆ ಸಿಕ್ ಆಗ್ತಾ ಇದ್ದಾರೆ ಸೊ ಇನ್ ದಿ ಮಂತ್ ಆಫ್ ಜಾನ್ವರಿ ದೆನ್ ಫೈಂಡ್ ದಿ ಪರ್ಸೆಂಟೇಜ್ ಆಫ್ ವರ್ಕರ್ಸ್ ಇನ್ ಎಕ್ಸ್ ಹೂ ಫಾಲ್ ಸಿಕ್ ಇನ್ ಜಾನ್ವರಿ ಎಷ್ಟೋ ಪರ್ಸೆಂಟೇಜ್ ಸಿಕ್ಕಾಗ್ತಿದ್ದಾರೆ ಮೇಲ್ ಫಿಮೇಲ್ ಹಾಗಾದರೆ ಅವರು ಎಷ್ಟು ಪರ್ಸೆಂಟೇಜ್ ಆಗ್ತಾರೆ ಟೋಟಲ್ ವರ್ಕರ್ಸಿಗೆ ಕಂಪೇರ್ ಮಾಡಿದರೆ ಅಂತ ಕೇಳಿದ್ದಾರೆ ಹಾಗಾದರೆ ನೀವು ಡೈರೆಕ್ಟ್ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಬನ್ನಿ ಸೊ ಅವ್ರಿಗೆ ಏನು ಸಿಕ್ ಅಂತ ಹೇಳಿದಾರೋ ಅದ್ರ ಬೇಸ್ ಮೇಲೆ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು ಸೊ ಈಸಿಯಾಗಿ ಯಾವ ರೀತಿ ಐಡೆಂಟಿಫೈ ಮಾಡ್ತೀರಾ ಅಂದರೆ ಫಸ್ಟು ಮೇಲ್ ಫಿಮೇಲ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ 10% to 20% ಅಂತ ಹೇಳಿದೆ ಸೊ ಮೇಲ್ ಎಷ್ಟಿದ್ದಾರೆ ನಿಮಗೆ 160 ಇದ್ದಾರೆ ಇದರಲ್ಲಿ ಏನು 10% ನಿಮಗೆ 6 ಹಾಗಾದರೆ ಏನಾಯಿತು 16 ಆಯಿತು ನೆಕ್ಸ್ಟ್ ಫಿಮೇಲ್ ಎಷ್ಟಿದ್ದಾರೆ 120 ಇದ್ದಾರೆ ಇದರಲ್ಲಿ 10% ನಿಮಗೆ 6 ಸೊ 10% ಅಂದರೆ ಒಂದು ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಬೇಕು ಹಾಗಾದರೆ ನಿಮಗೆ ಸೊ 20% ಹೇಳಿರೋದಲ್ವಾ ಸೊ 120 to 20% ಸೊ ಅಲ್ಲಿಗೆ 12 ನಿಮಗೆ ಇದು 24 ಆಗುತ್ತೆ ಸೊ 24 and 16 ಇದೆರಡು ವ್ಯಾಲ್ಯೂ ಗೊತ್ತಾಯ್ತು ನಿಮಗೆ 24 and 16 ಅನ್ನೋದು ಸೊ 120 to 20% 160 to 10% ಸೊ 16 and 24 ಹಾಗಾದರೆ 16 and 24 ಆಗ್ತಾ ಇದೆ ಅಂದರೆ ಸೊ ಇಲ್ಲಿ ಟೋಟಲ್ ಏನಾಗುತ್ತೆ ನಿಮಗೆ ಸಿಕ್ ಎಷ್ಟು ಆಗ್ತಾರೆ 16 + 24 20 + 10 36 + 4 10 ಅಂದರೆ ನಿಮಗೆ 40 ಆಗಿರಲೇಬೇಕು ಹಾಗಾದರೆ ಟೋಟಲ್ ಆಗಿ ಎಷ್ಟು ಮೆಂಬರ್ಸ್ ಸಿಕ್ಕಾಗಿದ್ರು 40 members ಸಿಕ್ಕಾಗಿದ್ದರು ಸೊ ಆ 40 members ಸಿಕ್ಕಾಗಿದ್ದಾರೆ ಅಂದರೆ ನೆಕ್ಸ್ಟ್ ಕೇಳಿರೋದು ನಿಮಗೆ ಎಷ್ಟು ಜನ ಸಿಕ್ಕಾಗಿದ್ದಾರೆ ಅಂತ ಕೇಳ್ತಾ ಇಲ್ಲ ಅವರು ಆ ಸಿಕ್ಕಾಗಿರುವಂತಹ ಎಕ್ಸಲ್ಲಿ ಏನು ಸಿಕ್ಕಾಗಿದ್ರು ಅವರನ್ನು ಟೋಟಲ್ ಎಕ್ಸಲ್ ಇರುವಂತಹ ವರ್ಕರ್ಸಿಗೆ ಕಂಪೇರ್ ಮಾಡಿದರೆ ಎಷ್ಟು ಪರ್ಸೆಂಟೇಜ್ ಆಫ್ ಸಿಕ್ಕಾಗಿದ್ರು ಸೊ ಇಲ್ಲಿ ಹೇಳಿರುವಂಥದ್ದು ಪ್ರತಿಯೊಂದೂ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಫೈನ್ ದಿ ಪರ್ಸೆಂಟೇಜ್ ಆಫ್ ವರ್ಕರ್ಸ್ ಇನ್ ಎಕ್ಸೇ ಎಕ್ಸಿಗೆ ಹೇಳಿರೋದು ಟೋಟಲ್ ವರ್ಕರ್ಸ್ ಮೇಲೆ ಅಲ್ಲ ಹಾಗಾಗಿ 280 ನೀವು ಕಂಪ್ಯಾರಿಸನ್ ಮಾಡಬೇಕಾಗತ್ತೆ ಸೊ 280 to 40 ಅನ್ನೋದು 280 ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅನ್ನೋದನ್ನು ಈಸಿಯಾಗಿ ನೀವು ಮಾಡ್ಬೋದು ಸೊ ಟೋಟಲ್ 40 ಬಂದಿತ್ತು ಈಸ್ ವಾಟ್ ಪರ್ಸೆಂಟೇಜ್ ಆಫ್ 280 / 100 ಸೊ 0 0 ಕ್ಯಾನ್ಸಲ್ 4 1s 4 7s ಸೊ ನಿಮಗೆ ಗೊತ್ತಿದೆ ಪರ್ಸೆಂಟೇಜ್ 1/7 ಅಂದರೆ ಅದು 14.28 ಆಗಿರಬೇಕು ಸೊ ನಿಮ್ಮ ಆನ್ಸರು 14.28 ಸೊ
ಆಪ್ಷನ್ ಇ, ನಾನು ಆಪ್ಷನನ್ನು ಈ ಕಡೆ ಬರೀತೀನಿ ನಿಮಗೆ, ಆಪ್ಷನ್ ಇ 14.28 ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಈ ರೀತಿ ನೀವು ಸಾಲ್ವ್ ಮಾಡ್ತಾ ಹೋದರೆ ಎಕ್ಸಾಮಲ್ಲಿ ನೀವು ಕೂಡ ಟೈಮ್ ಸೇವ್ ಮಾಡ್ತಾ ಹೋಗ್ತೀರಾ, ಅಥವಾ ನೀವು ಕೂಡ ಜಾಸ್ತಿ ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. ಸೊ ಇದು ನಿಮಗೆ ಸೆಟ್ ಆಫ್ 5 ಕ್ವಶನ್ಸ್ ಆಗಿರುತ್ತೆ. ಸೊ 5ಗಿಂತ ಜಾಸ್ತಿ ಕ್ವಶನ್ಸ್ ಇರಲ್ಲ, ಜಸ್ಟ್ 5 ಕ್ವಶನ್ಸ್ ಕೇಳಿರ್ತಾರೆ, ಹಾಗಾಗಿ ತುಂಬ ಸ್ಪೀಡಾಗಿ ಸಾಲ್ವ್ ಮಾಡ್ತಾ ಹೋಗಿ. ಸೊ ನಮ್ಮದೇ ಆದಂತಹ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ ನಿಮಗೆ ಟೆಲಿ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲಲ್ಲಿ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ, ಅಥವಾ ಮುಂಬರುವಂತಹ SBI ಕ್ಲರ್ಕ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಅಥವಾ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಸೊ ಅಲ್ಲೂ ಕೂಡ ನಿಮಗೆ PDF ಮೆಟೀರಿಯಲ್ ಸಿಗುತ್ತೆ. ಆ ಮೆಟೀರಿಯಲ್ಸನ್ನು ಯೂಸ್ ಮಾಡ್ಕೊಳ್ಳಿ, ಮುಂಬರುವಂತಹ SBI ಕ್ಲರ್ಕ್ ಪ್ರಿಲಿಮ್ಸ್ ಏನಿದೆ ಅದನ್ನು ಟಾರ್ಗೆಟ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿ ಯಾರೆಲ್ಲ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ, ಡೇ ಬೈ ಡೇ ನಿಮ್ಮ ಪ್ರಿಪ್ರೇಷನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.